ಜನ್ಮಿಸಿದ ಪುಣ್ಯಭೂಮಿ. ಈ ಪುಣ್ಯಭೂಮಿಯ ನೆಲದಿಂದಲೇ ಶತಮಾನಗಳಿಂದ ಉದುಗಿ ಮುಲಗಿದ್ದ ಬಾಲರಾಮ ಶಿಲ್ಪಿ ಅರುಣ್ಯೋಗಿಯವರ ಕಲ್ಪನೆಯಲ್ಲಿ ಸುಂದರವಾಗಿ ಅರಳಿ ಅಯೋಧ್ಯೆಗೆ ಹೋಗಿ ಕುಳಿತಿದ್ದಾರೆ, ಪ್ರತಿಷ್ಠಾಪನೆಗೊಂಡಿದ್ದಾರೆ ಎಂದರೆ ಅದು ಮೈಸೂರಿನ ಹೆಮ್ಮೆ. ಅದಕ್ಕಾಗಿಯೇ ಈ ಮನೆತನದ ಒಂದು ಕುಡಿ ಪಾರ್ಲಿಮೆಂಟ್ನಲ್ಲಿ ಇರಬೇಕು ಎನ್ನುವ ಕಾರಣಕ್ಕೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಪಕ್ಕದ ಕ್ಷೇತ್ರದಲ್ಲಿ, ಚಾಮರಾಜ ಕ್ಷೇತ್ರದಲ್ಲಿ ವಿನಯವಂತಿಕೆ ಸಜ್ಜನಿಕೆಗೆ ಹೆಸರಾದಂತ ಬಾಲರಾಜರವರು ಅಭ್ಯರ್ಥಿಯಾಗಿದ್ದಾರೆ. ಅವರೂ ಕೂಡ ತ್ರಿವಿಕ್ರಮವನ್ನು ಸಾಧಿಸಲಿದ್ದಾರೆ. ಮಂಡ್ಯದ ಗಂಡು, ಕರ್ನಾಟಕ ಕಂಡ ಒಬ್ಬ ಶ್ರೇಷ್ಠ ಆಡಳಿತಗಾರ ಕುಮಾರಸ್ವಾಮಿ ಅವರು ನಮ್ಮ ಮಂಡ್ಯದಿಂದ ವಿಜಯದ ಹಾದಿಯಲ್ಲಿ ಇದ್ದರೆ ಹಾಸನದಲ್ಲಿ ವಿಜಯದ ಪ್ರಖರತೆಯನ್ನು ಪ್ರಜ್ವಲಿಸಲು ಪ್ರಜ್ವಲ್ರವರು ಇದ್ದಾರೆ. ಒಟ್ಟಾರೆ ಇಷ್ಟೂ ಕ್ಷೇತ್ರದಿಂದ ಇವತ್ತು ಜನ ನಾವು ಸೇರಿದ್ದೇವೆ ಇಲ್ಲಿ. ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ವೇದಿಕೆಯಲ್ಲಿ, ಇವತ್ತು ಈ ಸಮಾಜದಲ್ಲಿ ಶಪಥ ಮಾಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯವನ್ನು ಈಡೇರಿಸಲು. ಈ ದೇಶದಲ್ಲಿ ಯಾವುದೇ ವಾದ ಇರಲಿ, ಅದು ಭಾರತೀಯ ವಾದ ಇರಬೇಕು, ಭಾರತದ ವಾದ ಇರಬೇಕು, ಭಾರತೀಯತೆ ಇರಬೇಕು ಎನ್ನುವುದಕ್ಕಾಗಿ ಸನ್ಮಾನ್ಯ ದೇವೇಗೌಡರು ಇಲ್ಲಿ ಬಂದು ಕುಳಿತಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಮೋದಿ ಎನ್ನುವುದನ್ನ ಶಪಥ ಮಾಡಿ ಕುಳಿತಿದ್ದಾರೆ. ಅವರೊಂದಿಗೆ ಕರ್ನಾಟಕ ಕಂಡ ಮಣ್ಣಿನ ಮಗ, ಬೆವರಿನಿಂದ ಬಂದ ಬಂಗಾರದ ಮನುಷ್ಯ, ಬಡವರ ಪಾಲಿಗೆ ಬಡವರ ಮನೆಗೆ ಭಾಗ್ಯಲಕ್ಷ್ಮಿಯನ್ನು ಕರೆದಂತ ಶ್ರೇಷ್ಠ ಆದರ್ಶ ನಾಯಕ ಯಡಿಯೂರಪ್ಪಜಿಯವರು ಬಂದು ಕುಳಿತಿದ್ದಾರೆ. ಇವರಿಬ್ಬರ ಸಮಾಗಮದಿಂದ ನಮ್ಮ ನೇತಾರ ರಾಜ್ಯ ಬಿಜೆಪಿಗೆ, ಸಂಘಟನೆಗೆ ಹೊಸ ಸಂಚಲನ ತಂದಂತ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರ ಸಂಕಲ್ಪ 28ಕ್ಕೆ 28 ಇವತ್ತು ಈಡೇರಿಸುವ ದಿಕ್ಕಿನಲ್ಲಿ ಮೈಸೂರಿನಲ್ಲಿ ಅಂಬೇಡ್ಕರ್ ಅವರ ಜಯಂತಿಯ ಸಂದರ್ಭದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋಣ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂತರದ ಮತವನ್ನು ಕೊಡಿಸಿದಂತ ಕ್ಷೇತ್ರಗಳು ಯಾವುದು ಎಂದರೆ ನಮ್ಮ ಹಳೆ ಮೈಸೂರು ಭಾಗದ ಎನ್ನುವುದನ್ನ ದಾಖಲೆ ಬರೆಯೋಣ ಅಂತೇಳಿ, ಸಮಯಾವಕಾಶ ಕಡಿಮೆ ಇರುವುದರಿಂದ ತಮಗೆಲ್ಲರಿಗೂ ವಂದಿಸಿ, ತಾವೆಲ್ಲರೂ ಇಂಥ ಒಂದು ವೇದಿಕೆಗೆ ಬಂದು ಸೇರಿದ್ದೀರಿ, ಸಮಾಗಮಗೊಂಡಿದ್ದೀರಿ, ನಾವು ನೀವೆಲ್ಲರೂ ಸೇರಿ ಇವತ್ತು ನಾವು ಇಂಥ ಒಂದು ಶಪಥ ಮಾಡೋಣ ಅಂತ ಹೇಳಿ ಇವತ್ತು ಸೇರಿರ್ತಕ್ಕಂಥ ಕೇವಲ ಸಮಾಗಮ ಅಲ್ಲ, ಇವತ್ತು ಸೇರಿರ್ತಕ್ಕಂಥದ್ದು ವಿಜಯೋತ್ಸವಕ್ಕೆ ಮುನ್ನುಡಿ ಬರೆಯುವಂತ ಸಮಾಗಮ ಅಂತ ಹೇಳಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ, ನಮಸ್ಕಾರ. ರಘು ಕೌಟಿಲ್ಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮೆಲ್ಲ ಹಿರಿಯ ನಾಯಕರವರು ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮಾಜಿ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಳೆಯನ್ನು ತುಂಬಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ರೈತ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಮುಂದೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ CT ರವಿರವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ರಾಜ್ಯ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಹರೀಶ್ ಕಾಳವರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.